ಉಸ್ತುವಾರಿ ಶ್ರೀ ಸುರ್ಜೇವಾಲಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಭಾಳ ಕೆಟ್ಟ ಪದವನ್ನು ಕೆಟ್ಟ ಶಬ್ದವನ್ನು ಉಪಯೋಗಿಸಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಶಕುನಿ ಅನ್ನುವಂಥ ಶಬ್ದವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವರು ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳಬೇಕು. ಅವರೊಬ್ಬ ರಾಜ್ಯದ ಮುಖ್ಯಮಂತ್ರಿ, ಇದುವರೆಗೆ ಯಾರಿಗೆ ಮೀಸಲಾತಿಯನ್ನು ಕೊಡೋಕ್ಕಾಗಿದ್ದಿಲ್ಲ. ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಒಳ ಮೀಸಲಾತಿಯನ್ನು ಕೊಡೋಕ್ಕಾಗಿದ್ದಿಲ್ಲ. ಅವರ ಹೋರಾಟ ಇತ್ತು, ಅವರ ಬೇಡಿಕೆ ಇತ್ತು. ಒಕ್ಕಲಿಗರದೊಂದು ಹೋರಾಟ ಇತ್ತು, ಪಂಚಮಸಾಲಿ ಸಮಾಜದೊಂದು ಹೋರಾಟ ಇತ್ತು. ಎಲ್ಲ ಸಮಾಜಕ್ಕೂ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಮೀಸಲಾತಿಯನ್ನು ಕೊಟ್ಟ ಕೀರ್ತಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಸಲ್ತೈತೆ. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮುಸಲ್ಮಾನರನ್ನ ಓಲೈಸೋಕ್ಕೋಸ್ಕರ ಜಾತಿ ಆಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ರು. ಇದು ಸಂವಿಧಾನ ಬಾಹಿರ. ಅಷ್ಟಕ್ಕೂ ಅವರಿಗೆ ಇ ಡಬ್ಲ್ಯೂ ಎಸ್ ನಲ್ಲಿ ಇದ್ದಂಥ ಮಾನದಂಡಗಳ ಮುಖಾಂತರ ಅವ್ರನ್ನ ಇ ಡಬ್ಲ್ಯೂ ಎಸ್ಗೆ ಶಿಫ್ಟ್ ಮಾಡಿದೆ. ಏನು ಸುರ್ಜೇವಾಲಾ ಅವರು ಕೆಳಮಟ್ಟದ ಪದಗಳನ್ನು ಉಪಯೋಗಿಸ್ಯಾರ? ಸುರ್ಜೇವಾಲಾಗಿ ಮೊದಲೇ ಕೇಳ್ರಿ, ಕರ್ನಾಟಕದೊಳಗೆ ಜಿಲ್ಲೆಗಳು ಎಷ್ಟದಾವೆ ಅನ್ನೋದು ಅದೇ ಮಾಹಿತಿ ಇಲ್ಲ ಆ ಮನುಷ್ಯನಿಗೆ. ಈ ಕಾಂಗ್ರೆಸ್ನವ್ರಿಗೆ ಏನಾಗೈತೆ ಅಂದ್ರೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಭ್ರಮೆಯೊಳಗಿದ್ರು. ಈಗ ತಾವು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ಗುರುತಾಗಿ ಹುಚ್ಚುಚ್ಚರ ಮಾತಾಡಕತ್ತಾರೆ. ನಾವು ಬಂದ್ರೆ ಇದನ್ನು ವಾಪಸ್ ತಕ್ಕೊಂತೇವೆ. ಹಂಗಾರೆ ಪಂಚಮಸಾಲರಿಗೆ ಒಕ್ಕಲಿಗರಿಗೆ ಕೊಟ್ಟ ರಿಸರ್ವೇಷನ್ ವಾಪಸ್ ಹೋಗೋದಾ? ಇದನ್ನು ವಿಚಾರ ಮಾಡ್ಬೇಕಲ್ಲ. 4% ವಾಪಸ್ ತಕೊಂತೇವಂತಾರ. ಆ 4%ದೊಳಗೆ 2% ಒಕ್ಕಲಿಗರಿಗೆ ಕೊಟ್ಟಾರ, 2%ದೊಳಗೆ ವೀರಶೈವ ಮತ್ತು ಅದರ ಕಮ್ಯುನಿಟಿ ಕೊಟ್ಟಾರ, ಮತ್ತು ಅದು ವಾಪಸ್ ಹೋಗೋದಾ? ಅಷ್ಟು ಪರಿಜ್ಞಾನ ಇಲ್ಲ ಡಿ ಕೆ ಶಿವಕುಮಾರ್ಗೆ. ಸುರ್ಜೇವಾಲಾ ಈ ರಾಜ್ಯದ ಕ್ಷಮೆಯನ್ನು ಕೇಳಬೇಕು. ಇಲ್ಲಿಕ್ಕಂತಂದ್ರೆ ಅವರು ಯಾವ ಜಿಲ್ಲೆಗಳಿಗೆ ಹೋಗ್ತಾರ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ಎದುರಿಸ್ಬೇಕಾಗ್ತದೆ. ಪದ ನಾ ಎಲಬಿಲ್ಲದ ನಾಲಿಗೆ ಅಂತ ಹೇಳಿ ಏನು ಬೇಕಾದ ಶಬ್ದ ಉಪಯೋಗ ಮಾಡ್ಬೋದು. ನನಗೂ ಬೇಕಾದ ಮಾಡಿದೆ ದುರ್ಯೋಧನ ಅಂತ ಅನ್ಬೋದು, ಅನ್ನೋಕ್ಕಾಗತ್ತ? ಆದರೆ ನಮ್ಮ ಪರಿವಾರ, ನಮ್ಮ ಪಕ್ಷ ನಮಗೆ ಅಂಥ ಸಂಸ್ಕೃತಿಯನ್ನು ಕಲಿಸಿಲ್ಲ. ಮಾನ ಮರ್ಯಾದೆ ಬಿಟ್ಟು ಪ್ರಚಾರ ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರು ತಿಳ್ಕೋಬೇಕು. ಕೇವಲ ಅಲ್ಪಸಂಖ್ಯಾತ ಜನರ ತುಷ್ಟೀಕರಣದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತಂದ್ರೆ ಅದು ತಪ್ಪು. ಉತ್ತರ ಕರ್ನಾಟಕದ ಭಾಗದಲ್ಲಿ ಪಂಚಮಸಾಲಿ ಸಮಾಜ ಎಷ್ಟು ಪ್ರಬಲ ಇದೆಯೋ ಅಷ್ಟೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮಾಜ ಕೂಡ ಪ್ರಬಲ ಇದೆ. ಈ ರಿಸರ್ವೇಷನನ್ನು ವಾಪಸ್ ತಕ್ಕೊಂತೇವೆ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ವರ್ಗದ ಜನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.